ಈಗ ಈ ಜನಗಳ ನಾನ್ ಮುಚ್ಚಕ್ಕೆ ನೀ ಎಳಿಬೇಕು ನಿಂದೆ ನಾನು ಇರ್ತೀನಿ. ಹಾಗಾಗಿ ಏನಾಗ್ತದೆ ಅಂದ್ರೆ ಈ ಜನಗಳ ಭಾವನೆಯನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು. ಮಾಧ್ಯಮರ ಗೆಳೆಯ ಮುಖಾಂತರ ಹೇಳಕ್ ಬಯಸ್ತೇನೆ, ಎಲ್ಲ ನೊಂದಿದಾರ್ರಿ. ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬರುವಲೆ ತಲೆ ಮೇಲೆ ದರಿದ್ರ ಒದ್ಕೊಂಡ್ ಬಂದ್ಬಿಡ್ತಾರೆ. ಅಯ್ಯರಾಮ ಭೀಕರ ಬರಗಾಲ, 41 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು. ಈಗೇನು ಮನೆ ಬರಬಾರ್ದು ಅಂತ ಮನೆ ಬಿದ್ದು ಸ್ವಲ್ಪ 25 ಬಂದಿದ್ವಿ. ಇಂಥ ಸಂಕಷ್ಟದಲ್ಲಿ ಸಾವಿರಾರು ಅಡಿಕೆಗಳು ಒಣಗಿವೆ, ತೆಂಗಿಗಳು ಒಣಗಿವೆ. ಅದನ್ ಬಗ್ಗೆ ಚಿಂತೆ ಮಾಡಿ ಮಾಡ್ದೇನೆ. ನೀವು ರಾಮನಗರ ತಗೊಂಡೋಗ್ತೀರಿ ಯಾಕೆ? ನಿಮಗೆ ತಾಕತ್ ಇದ್ರೆ ಮೇಕೆದಾಟು ರೈಟ್. ನಿಮ್ಗೇನಾದ್ರು ತಾಕತ್ ಇದ್ರೆ ಮೇಕೆದಾಟು ಹಾಕ್ರಿ ಪೂಜೆ. ಅದೇನ್ ತಮಿಳ್ನಾಡು ಬಂದ್ರು ಬರ್ತಾರೆ, ಏನ್ ಭಯವಾಂಗ್ ತಮಿಳ್ನಾಡು ನಮ್ ರೈತರು ಕನಸಲ್ವೇನ್ರಿ? ನಾವು ಸಾವಿರಾರು ಜನ ಬರ್ತೀವಿ, ನಿಂತ್ಕೊಂಡು ಹೋರಾಟ ಮಾಡೋಣ. ಅದು ಬಿಟ್ಬಿಟ್ಟು ಅವನು ಯಾವನ ತಮಿಳ್ನಾಡು ತಮಿಳ್ನಾಡು ಏನಾಗಿದೆ ಪರಿಸ್ಥಿತಿ ಅಂದ್ರೆ, ಈ ಕಾಂಗ್ರೆಸ್ನವರು ಆ ಡಿ ಎಂ ಕೆ ಜೊತೆ ಅಲೈನ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೇನಾರ ಹೋದ್ರ ಎಂಬ ಅಲ್ಲಿಂದ ಫೋನ್ ಮಾಡ್ತಾರೆ. ರಾಹುಲ್ ಗಾಂಧಿ ಫೋನ್ ಮಾಡ್ತಾನೆ ಡಿ ನಮ್ಮ ಪಂಚ ಸಿದ್ದರಾಮಯ್ಯಗೆ, ಇವ್ರು ಪಂಚ ಕೇಳ್ಕೊಂಡು ಓಡ್ದಾಗ್ತದೆ ನೋಡಿದ ತಕ್ಷಣ. ಆ ತಾಕತ್ತಿಲ್ಲ. ನಾನು ನೋಡಿದ ಒಬ್ಬನೇ ಒಬ್ಬ ಮುಖ್ಯಮಂತ್ರಿ ಬಂಗಾರಪ್ಪ. ಬಂಗಾರಪ್ಪ ಇವ್ರು ಟ್ರಿಬ್ಯುನಲ್ ಆರ್ಡರ್ ಪಾಸ್ ಮಾಡಿದ್ರು, ಕೇರ್ ಮಾಡಿಲ್ಲ. ಶಾಸಕರ ಸಭೆ ವಿಧಾನಸಭೆ ಕರೆದು ರೆಸೊಲ್ಯೂಷನ್ ಮಾಡಿ ಬಿಡಕ್ ಆಗಲ್ಲ ಅಂತ ಹೇಳಿ ಕಳಿಸಿದಂತ ಗಂಡ ಮಗ ಬಂಗಾರಪ್ಪ. ಇವರೆಲ್ಲ ಇವ್ರ ಗಂಡಸರು ಅಲ್ಲ ಹೆಂಗಸರು ಅಲ್ಲ, ನಪಂಸಕರು. ಕೇಳಿ